ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಟುಡೇ ಟಾಪಿಕ್ ಹೋಮ್ಮೇಡ್ ಕಾಜಲ್. ಹೋಮ್ಮೇಡ್ ಕಾಜಲನ್ನು ಹೇಗೆ ಮಾಡೋದು ಆ್ಯಂಡ್ ಅದರ ಬೆನಿಫಿಟ್ಸ್ ಏನು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಕಪ್ಪು ಇದು. ಆ್ಯಂಡ್ ನೀವು ಹೋಮ್ಮೇಡ್ ಕಾಜಲ್ ಮಾಡಿಕೊಂಡು ಹಚ್ಚೋದ್ರಿಂದ ನಿಮ್ಗೆ ಕಣ್ಣುಗಳಿಗೂ ಕೂಡ ಸುರಕ್ಷಿತ ಅಂತ ಹೇಳ್ಬೋದು, ಯಾವುದೇ ರೀತಿ ಅಪಾಯ ಇರೋದಿಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಯಾವೆಲ್ಲ ಐಟಮ್ಸ್ ಬೇಕು ಹೋಮ್ಮೇಡ್ ಕಾಜಲ್ ಮಾಡೋದಕ್ಕೆ ಅಂತ ಫಸ್ಟಿಗೆ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ದಪ್ಪ ತಳ ಇರೋಂಥ ಪ್ಲೇಟ್ ತೊಗೋಬೋದು. ನೀವು ಯಾವುದು ನಿಮ್ಮ ಮನೇಲಿ ಅವೈಲೇಬಲ್ ಇದೆ ಅದನ್ನು ತೊಗೊಳ್ಳಿ. ಮತ್ತು ಇದು ಹತ್ತಿ, ಹತ್ತಿಗೆ ನಾನಿಲ್ಲಿ ಯಾಕೆ ಕಲರ್ ಚೇಂಜ್ ಇದೆ ಅಂದರೆ, ನಂದಿವರದ್ದು ಹೂ ಬರುತ್ತಲ್ಲ ಅದರ ರಸನ ಎಕ್ಸ್ಟ್ರಾಕ್ಟ್ ಮಾಡಿ ಇದರಲ್ಲಿ ಹಾಕಿ ನೆರಳಲ್ಲಿ ಅದನ್ನು ಒಣಗಿಸಿ ಇಟ್ಟಿರೋವಂಥದ್ದು. ನಮ್ಮ ಅತ್ತೆ ಈ ಥರ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಸೊ ಇದರಿಂದ ಕಪ್ಪನ್ನು ತೆಗಿತಾ ಇದ್ದೀನಿ ನಾನು. ಸೊ ನೀವು ಈ ಹೂವು ಬಿಟ್ಟರೆ ಇನ್ಯಾವುದು ಯೂಸ್ ಮಾಡ್ಬೋದು ಅಂದರೆ, ಮಲ್ಲಿಗೆ ಹೂವನ್ನು ಸೇಮ್ ಅದೇ ಥರ ರಸನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಲ್ಲಿ ಹಾಕಿ ನೆರಳಲ್ಲಿ ಒಣಗಿಸಿ ಈ ಥರ ಮಾಡಿಡಬೇಕಾಗತ್ತೆ. 15 ಡೇಸ್ ಮಾಡಿದ್ರೆ ಸಾಕಾಗುತ್ತೆ ಈ ಥರ. ಸೊ ರಸ ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಕಪ್ಪು ರೆಡಿ ಆಗುತ್ತೆ. ಮತ್ತು ಹಣತೆ ತೊಗೊಂಡಿದ್ದೀನಿ, ಮತ್ತು 1 ಬಟ್ಲಷ್ಟು ತುಪ್ಪ ತೊಗೊಂಡಿದ್ದೀನಿ, ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ನಿಮ್ಮ ತುಪ್ಪ ಇಲ್ಲಿ ಆಪ್ಷನಲ್ ಆಗುತ್ತೆ, ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಎಣ್ಣೆಲೆ ಕೂಡ ಕಪ್ಪು ಆರಾಮಾಗಿ ಮಾಡ್ಬೋದು. ಮತ್ತು 3 ಗ್ಲಾಸ್ ತೊಗೊಂಡಿದ್ದೆ, ಬಟ್ 2 ಸಾಕಾಯಿತು ನನಗೆ. ನೀವು ಹೇಗೆ ನಿಮ್ಮ ಪ್ಲೇಟ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಆವಾಗ ಗೊತ್ತಾಗುತ್ತೆ ನಿಮಗೆ ಹೇಗಿಟ್ಟರೆ ಕಪ್ಪು ಯಾವ ಕಡೆ ಬರುತ್ತೆ ಅಂತ. ಮಧ್ಯಕ್ಕೆ ಬರಬೇಕು ಅದು ಉರಿ. ನಾವೇನು ದೀಪ ಹಚ್ಚುತ್ತೀವಿ ಅದು ಮಧ್ಯಕ್ಕೆ ಬಂದರೆ ಚೆನ್ನಾಗಿ ಕಪ್ಪು ಬರುತ್ತೆ, ಹೊರಗಡೆ ಹೋಗಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ನೀವು 2 ಗ್ಲಾಸ್ ಇಟ್ಟು ನೋಡಿ, 3 ಗ್ಲಾಸ್ ಇಟ್ಟು ನೋಡಿ, ಸಮಟೈಮ್ 4 ಗ್ಲಾಸ್ ಕೂಡ ಇಡ್ಬೋದು ನೀವು, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಈ ಥರ ದೊಡ್ಡ ಹಣತೆನ ತೊಗೊಂಡು, ದೊಡ್ಡ ಹಣತೆ ಯಾಕಪ್ಪ ಅಂದರೆ ಎಣ್ಣೆ ಮತ್ತು ತುಪ್ಪನ ಹಿಡಿಬೇಕಲ್ವ, ಅದು ತುಂಬ ಟೈಮ್ ಆಗುತ್ತೆ ಕಪ್ಪರೋದಕ್ಕೆ. ಸೊ ನೀವು ಚಿಕ್ಕದು ಹಾಕ್ಬಿಟ್ರೆ ಪದೇ ಪದೇ ಪ್ಲೇಟ್ ಎತ್ತೋದಕ್ಕಾಗಲ್ಲ, ಅದು ಬಿಸಿ ಆಗಿಬಿಡುತ್ತೆ. ಪ್ಲೇಟ್ ಎತ್ತಿ ನೀವು ಮತ್ತೆ ಆಯಿಲ್ ಆಗಲಿ ತುಪ್ಪ ಹಾಕಲಿ ಹಾಕೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನೀವು ಫಸ್ಟೇ ದೊಡ್ಡ ಹಣತೆನ ಈ ಥರ ತೊಗೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ರೀತಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಇದ್ರ ಮೇಲೆ ಪ್ಲೇಟ್ ಇಟ್ಟು ನೋಡಿದೆ, ಬಟ್ ಆಗಲಿಲ್ಲ. ಸೊ 2 ಗ್ಲಾಸ್ ಇಟ್ಟೆ ನಾನು, 2 ಗ್ಲಾಸ್ ಇಟ್ಟು ಈ ಥರ ಪ್ಲೇಟ್ನ ಮೇಲ್ಗಡೆ ಈ ಥರ ಇಟ್ಟಿದ್ದೀನಿ. ಸೊ ನೀವು ನೋಡ್ಬೋದು ಈ ರೀತಿಯಾಗಿ ಉರಿ ಮೇಲ್ಗಡೆ ಪ್ಲೇಟ್ಗೆ ತಗಲ್ತಾ ತಗಲ್ತಾ ಕಪ್ಪು ರೆಡಿ ಆಗುತ್ತೆ. ಸೊ ರೆಡಿ ಆದಮೇಲೆ ಈ ಥರ ಬಂತು ನನಗೆ ಕಪ್ಪು. ಸೊ ಒಂದು ಮಿತ್ ಕೂಡ ಇದೆ ಇದರಲ್ಲಿ, ಏನಪ್ಪ ಅಂದರೆ ಈ ಥರ ಫುಲ್ ಪ್ಲೇಟ್ ತುಂಬ ಬಂದರೆ ಹೆಣ್ಣು ಪಾಪು ಆಗುತ್ತೆ, ಮಧ್ಯ ಮಾತ್ರ ಗುಡ್ಡೆ ಥರ ಬಂದರೆ ನಿಮಗೆ ಗಂಡು ಪಾಪು ಆಗುತ್ತೆ ಅಂತ ಒಂದು ಮಿತ್ ಇದೆ. ಇದನ್ನು ನಾನು ಮಿತ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಥರ ಬಂದಾಗ ನಮ್ಮ ಮನೇಲಿ ನಿಮಗೆ ಹೆಣ್ಣು ಪಾಪು ಆಗುತ್ತೆ ಅಂತ ಹೇಳಿದರು, ಬಟ್ ನನಗೆ ಇವಾಗ ಗಂಡು ಪಾಪು ಆಗಿದೆ ಅಲ್ವಾ. ಸೊ ಈ ಮಿತ್ತು ನಿಜಾನ ಸುಳ್ಳೋ ನನಗೆ ಗೊತ್ತಿಲ್ಲ, ಬಟ್ ನಾನು ನಂಬಲಿಲ್ಲ ಇದನ್ನು ಬಿಕಾಸ್ ನನಗೆ ಈ ಥರ ಆಗಿದ್ದರಿಂದ. ನಿಮ್ಮ ಕಡೆಯೂ ಈ ಥರ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಇದನ್ನು ಈ ರೀತಿ ಒಂದು ಸ್ಪೂನಲ್ಲಿ ನಾನು ತೆಗೆದು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿದ್ದೀನಿ. ಇದಕ್ಕೆ ನೀವು ಹಸಿವಿನ ತುಪ್ಪನ ಯೂಸ್ ಮಾಡಿಕೊಂಡು ಇದನ್ನು ಕಲಸಿಟ್ಕೋಬೋದು, ಇಲ್ಲಾಂದರೆ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು. ಬೆಣ್ಣೆ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕಪ್ಪು ತುಂಬ ದಿನ ಬರುತ್ತೆ ಸ್ವಲ್ಪ ಮಾಡಿದ್ರು ಕೂಡ. ಸೊ ದಟ್ ನೀವು ಬೆಣ್ಣೆನ ಹಾಕಿದಾಗ ಅದು ಒಂಥರ ಸ್ಮೆಲ್ ಬರುತ್ತೆ, ಹಾಗಾಗಿ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇದು ತುಂಬಾ ಡಾರ್ಕ್ ಬರಬೇಕು ನಿಮಗೆ ಇನ್ನೂ ಅಂತ ಅಂದರೆ, ಒಂದು ಬಾದಾಮಿನ ನೀವು ಅಣತೆನಲ್ಲಿ ಸುಟ್ಟು ಅದನ್ನ ಈ ಥರ ಪುಡಿ ಮಾಡಿ ಹಾಕೋದ್ರಿಂದ ತುಂಬಾ ಕಾಜಲ್ ಡಾರ್ಕ್ ಆಗಿ ಬರುತ್ತೆ. ಸೊ ಇವಾಗ ಈ ರೀತಿಯಾಗಿ ರೆಡಿ ಆಯಿತು ಇವಾಗ ಕಾಜಲ್. ಇಷ್ಟೇ, ತುಂಬಾ ಸಿಂಪಲ್ ಅಲ್ವಾ, ನಾವೇ ಮಾಡಿದಾಗ ಒಂದು ಖುಷಿ ಕೂಡ ಇರುತ್ತೆ. ಸೊ ದಟ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಆ್ಯಂಡ್ ನೀವು ಕೂಡ ಕಾಜಲ್ ಮಾಡ್ತಿದ್ರೆ ನೀವು ಹೇಗೆ ಮಾಡ್ತೀರಾ, ಇದಕ್ಕಿಂತ ಡಿಫ್ರೆಂಟ್ ಇದ್ರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು, ಲೆಟ್ಸ್ ವ್ಲಾಗ್.